ಸರಿ ಟೈಮ್ ಆಯ್ತು ನಾಳೆ ಆಫೀಸಿಗೆ ಬೇಗ ಹೋಗಬೇಕು ಬನ್ನಿ ಹೋಗಿ ಮಲ್ಕೊಳ್ಳೋಣ ಸ್ಕೆಚ್ ಹಾಕಿ ಡೀಲ್ ಮಾಡಾಯ್ತು ಐ ಆಮ್ ವೆರಿ ಸಾರಿ ಕಣೋದ್ರವ ನಮಗೆ ಇದನ್ನು ಬಿಟ್ಟು ಬೇರೆ ಯಾವುದೂ ಆಪ್ಷನ್ ಇಲ್ಲ ದೂರದಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಣ್ಣ ಅದು ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ ಹಾಗೆ ಧ್ರುವನ್ ಕರ್ಕೊಂಡು ಸ್ವಲ್ಪ ಆಚೆ ಸುತ್ತಾಡೋಣ ಅಂತ ಆದ್ಯಾ ನೀನೇ ನಿದ್ದೆ ಬಂದಿಲ್ಲ ಓಕೆ ಪಾಪ ಧ್ರುವನ್ ಅಟ್ಲೀಸ್ಟ್ ನಿದ್ದೆ ಮಾಡೋದಿಕ್ಕೆ ಬಿಡು ಅದು ಆಗಲ್ಲ ಅಣ್ಣ ಧ್ರುವನು ಮಲಗಿರಲಿಲ್ಲ ಎಚ್ಚರವಾಗೇ ಇದ್ದ ಅದಕ್ಕೆ ಎದ್ದು ಅವನ್ ಕರ್ಕೊಂಡು ಬಂದೆ ನಿನಗೆ ನಿದ್ದೆ ಬಂದಿಲ್ಲ ಅಂದ್ರೆ ನಿನ್ನ ನಿದ್ದೆ ಬರುವಾಗ ನಾನು ನಿನ್ನ ಜೊತೆ ಬೇಕಾದ್ರೆ ಇನ್ನೊಂದ್ಸಲ ಅಂತ್ಯಕ್ಷರ ಅವನ್ನ ಹೀ ಕರ್ಕೊಂಡು ಬರೋದು ಸರಿಯಲ್ಲ ಸಾರಿ ಅಣ್ಣ ನಿಂಗೆ ಇವಾಗ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ನೀನ್ ಹೋಗಿ ಮಲ್ಕೋ ಧ್ರುವನ ನಾನು ಕರ್ಕೊಂಡು ಓಕೆ ಗುಡ್ ನೈಟ್ ಗುಡ್ ನೈಟ್ ಕಾಂತವ್ರೆ ಇವತ್ತು ನಾವು ಧ್ರುವನ ಕಿಡ್ನಾಪ್ ಮಾಡಕ್ ಆಗ್ತಾ ನಮ್ ಪ್ಲಾನ್ ಎಲ್ಲ ಉಲ್ಟಾಗ್ತದೆ ಏನಿದೆ ಆಂಬ್ಯುಲೆನ್ಸ್ ಅವ್ರು ನಮ್ಮನೆ ಮುಂದೆ ಬರ್ತಿದ್ಯಲ್ಲ ಕಾಂತ ಇಷ್ಟೊತ್ತಲ್ಲಿ ಇಲ್ಲೆಂಟ್ರಿ ಮಾಡ್ತಿದ್ದೀರಾ ಚಂದ್ರಪತಿ ಅಷ್ಟು ದೊಡ್ಡ ಮನೆ ಇದೆ ಎಲ್ಲರ ಮನೆ ದೊಡ್ಡ ಟಾಯ್ಲೆಟ್ಸ್ ಇದೆ ಒಂದು ರೋಡಲ್ಲೇ ಮಾಡ್ಬೇಕಾ ಅರ್ಜೆಂಟ್ ಆಗ್ಬಿಟ್ಟಿತ್ತು ಬಾಸ್ ಡಿಸ್ಕಸ್ಟಿಂಗ್ ಫೆಲೋ ಬೈ ದ ವೇ ಈತ ಒಂದು ಆಂಬ್ಯುಲೆನ್ಸ್ ಹೋಯ್ತಲ್ಲ ಇಲ್ಲಿ ಏನಕ್ಕೆ ಬಂದಿತ್ತು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅದು ಪಕ್ಕದ ಮನೆಯಲ್ಲಿ ಯಾರಿಗೋ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತಂತೆ ಬಾಸ್ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದಿತ್ತು ಸರಿ
ಇನ್ಮುಂದೆ ಆದ್ರು ರೋಡ್ ಅಲ್ಲಿ ಇದನ್ನ ಮಾಡೋದನ್ನ ಬಿಡಿ. ಡಿಸ್ಕಸ್ಟಿಂಗ್ ಫೆಲೋ. ಬನ್ನಿ. ಗುಂಡೇಟಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸಂತೆ ಅಪ್ಪ. ಹಂಗು ಹಿಂಗು ಹೆಂಗೂ ಬದುಕ್ತಿ. ಕಾಂತ ಸರಿ ಕಣಂಜು, ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ಅಮ್ಮ ಏನಾದರೂ ಕೇಳಿದ್ರೆ ಸ್ವಲ್ಪ ಮ್ಯಾನೇಜ್ ಮಾಡು. ಹುಷಾರು ಕಣೆ. ಹಾಂ ನೀವೇನ್ ಕೇಳಿಸ್ಕೊಂಡು ಏನ್ ಅನ್ಕೊಂಡ್ರೇನು. ನಡೀರಿ ಹೋಗೋಣ ಬನ್ನಿ. ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಇಲ್ಲಾಂದ್ರೆ ಗ್ಯಾರಂಟಿ ಅಪ್ಪ ಅಮ್ಮನ ಕೈಯಲ್ಲಿ ಸಿಕ್ಕಾಕೋತಾ ಇದ್ವಿ. ಸರಿ ನಾನು ಹೋಗ್ತೀನಿ. ಕಾ ಇಷ್ಟೊತ್ತಲ್ಲಿ ಹೋಗ್ತೀಯ? ಈ ಏರಿಯಾ ಬೇರೆ ಸರಿ ಇಲ್ಲ. ನಂಗೆ ಯಾಕೋ ನಿನ್ ರಿಸ್ಕ್ ತಗೋತಾ ಇದೀಯಾ ಅನ್ಸ್ತಿದೆ ಕಣೆ. ಲವ್ ಮಾಡಿದ್ಮೇಲೆ ರಿಸ್ಕ್ ತಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಹೇಳ ಕಣೆ, ತಿಲಕ್ ಅವ್ರಿಗೆ ಫೋನ್ ಮಾಡು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಂತೀಯಾ? ಹ್ಞೂ ಅಕ್ಕ, ಸುಮ್ಮನೆ ನನ್ನ ಮಾತು ಕೇಳು, ನೀನೊಬ್ಬಳೇ ಅಂತೂ ಹೋಗೋದು ಬೇಡ. ಸರಿ ಮಾಡ್ತೀನಿ. ಇರು ಹಲೋ ತಿಲಕ್. ಏನಾಯ್ತು, ಅವ್ರು ಬರಲ್ವಂತ? ಇಲ್ಲ ಅಂಜು, ಧ್ರುವನ ಮನೆಯಿಂದ ಆಚೆ ಕರ್ಕೊಂಡ್